ನಿನ್ನೆ ನಡೆದಂತಹ ಆರ್ಸಿಬಿ ವರ್ಸಸ್ ಕೆಕೆಆರ್ ಪಂದ್ಯದಲ್ಲಿ ವಿರೋಚಿತ ಸೋಲನ್ನ ಅನುಭವಿಸಿದೆ ಆರ್ಸಿಬಿ. ಕೇವಲ ಒಂದು ರನ್ನಿಂದ ಸೋಲನ್ನ ಅನುಭವಿಸಿರುವಂಥದ್ದು. ಗೆಲ್ಲೋದಕ್ಕೆ ಕೊನೆಯ ಓವರ್ನಲ್ಲಿ 21 ರನ್ ಅವಶ್ಯಕತೆ ಇರುತ್ತೆ. ಆದರೆ ಅದರ 19ನೇ ಓವರ್ನಲ್ಲಿ ಡಿ ಕೆ ಔಟ್ ಆಗಿಬಿಡ್ತಾರೆ. ಹೀಗಾಗಿ ಕರಣ್ ಶರ್ಮಾ ಅವರ ಹೆಗಲಿಗೆ ಒಂದು ಜವಾಬ್ದಾರಿ ಬರುತ್ತೆ. ಈ ಸಂದರ್ಭದಲ್ಲಿ ಮಿಚೆಲ್ ಸ್ಟಾರ್ಕ್ ಬಾಲನ್ನು ಎಸಿತಾರೆ, 3 ಸಿಕ್ಸರ್ಗಳನ್ನು ಭರ್ಜರಿಯಾಗಿ ಬಾರಿಸ್ತಾರೆ. ಆದರೆ ತಂಡಕ್ಕೆ ಇನ್ನೂ 3 ರನ್ಗಳ ಅವಶ್ಯಕತೆ ಇರುತ್ತೆ. ಈ ಸಂದರ್ಭದಲ್ಲಿ ಕ್ಯಾಚನ್ನು ಇಡ್ತಾರೆ, ಅತ್ಯದ್ಭುತವಾದ ಒಂದು ಕ್ಯಾಚನ್ನು ಕೂಡ ಪಡ್ಕೊಳ್ತಾರೆ ಸ್ಟಾರ್ಕ್ ಅವರು. ಆಗ ಔಟ್ ಆಗಿ ಹೋಗ್ತಾರೆ ಕರಣ್ ಶರ್ಮಾ. ಇದಾದ ಮೇಲೆ ಕೇವಲ 2-1 ಎಸೆತದಲ್ಲಿ, ಅಂತಂದರೆ 2 ಎಸೆತದಲ್ಲಿ 3 ರನ್ ಬೇಕಾಗುತ್ತೆ. ಹೀಗಾಗಿ ಆ ಕ್ರೀಸ್ನಲ್ಲಿ ಇದ್ದಂತಹ ಲುಕಿ ಫರ್ಗ್ಯೂಸನ್ ಅವರು ಕೂಡ ರನ್ನನ್ನು ಗಳಿಸೋದಕ್ಕೆ ಆಗೋದಿಲ್ಲ, ಕೇವಲ 1 ರನ್ನನ್ನು ಮಾತ್ರ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ 1 ರನ್ನಿಂದ ಈಗ ಸೋಲನ್ನು ಅನುಭವಿಸಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಬೌಲರ್ಗಳ ವೈಫಲ್ಯ ಈ ಬಾರಿ ಎದ್ದು ಕಾಣ್ತಾ ಇರುವಂಥದ್ದು. ಫಾಫಡೆ ಕಂಪ್ಲೀಟ್ ಆಗಿ ಈ ಒಂದು ಟೂರ್ನಿಯಲ್ಲಿ ಬಹುತೇಕ ಪ್ಲೇ ಆಫ್ ರೇಸ್ನಿಂದ ಕಂಪ್ಲೀಟ್ ಆಗಿ ಹೊರಗಡೆ ಬಿದ್ದಂತಹ ಕಾಣ್ತಾ ಇರುವಂಥದ್ದು. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಮೊದಲನೇದಾಗಿ ಬ್ಯಾಟನ್ನು ಮಾಡಿ ಸಾಲ್ಟ್ ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡ್ತಾರೆ. ಅದಾದಮೇಲೆ ಶ್ರೇಯಸ್ ಅಯ್ಯರ್ ಅರ್ಧಶತಕವನ್ನು ಬಾರಿಸ್ತಾರೆ. ಕೊನೆಯಲ್ಲಿ ರಸೆಲ್ ಮತ್ತು ರಮಣ್ದೀಪ್ ಸಿಂಗ್ ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಮಾಡಿ 223 ರನ್ಗಳ ಟಾರ್ಗೆಟನ್ನು ಕೂಡ ಕೊಡ್ತಾರೆ. ಇಲ್ಲಿ ವಿವಾದಾತ್ಮಕ ತೀರ್ಪಿಗೆ ಔಟ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವರು, ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. 18 ರನ್ ಗಳಿಸಿರ್ತಾರೆ. ಆ ಸಂದರ್ಭದಲ್ಲಿ ಹರ್ಷಿತ್ ರಾಣಾ ಬಾಲನ್ನು ಎಸಿತಾರೆ, ಆದರೆ ಅದು ವೇಸ್ಟ್ಗಿಂತ ಮೇಲೆ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಪ್ಲೇ ಆಫ್ ರೇಸ್ನಿಂದ ಬಹುತೇಕ ಈಗ ಹೊರಗಡೆ ಬಿದ್ದಂತಾಗಿದೆ ಆರ್ ಸಿ ಬಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.